ಪುನೀತ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡ್ತಿರುವಂತಹ ಹೊಸ ಸಿನಿಮಾದ ಹೆಸರು ನಟ ಸಾರ್ವಭೌಮ. ಈ ಟೈಟಲ್ ಕೇಳ್ತಿದ್ದಂಗೆನೆ ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು ಫುಲ್ ಖುಷಿಯಾಗಿದ್ದಾರೆ. ರಾಜ್ಕುಮಾರ್ ಅವರ ಮಗ ಈ ಸಿನಿಮಾನ ಮಾಡ್ತಿರೋದಕ್ಕೆ ಸಂತೋಷ ಪಡ್ತಾ ಇದ್ದಾರೆ. ಆದ್ರೆ ಕೆಲವೊಬ್ರು ಈ ಟೈಟಲ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಟೈಟಲ್ ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾತ್ರ ಸೂಕ್ತವಾದದ್ದು ಅನ್ನೋದು ಅವರ ಅಭಿಪ್ರಾಯ. ಫೇಸ್ಬುಕ್ ಹಾಗೂ ಟ್ವಿಟರ್ನಲ್ಲಿ ನಟ ಸಾರ್ವಭೌಮ ಚಿತ್ರದ ಟೈಟಲ್ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಸುಮಾರು 90% ಅಷ್ಟು ಜನ ಟೈಟಲ್ಗೆ ಅಸ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನುಳ್ದವರು ಬೇಕಾಗಿರ್ಲಿಲ್ಲ ಅಂತ ಇದ್ದಾರೆ. ಹಾಗಿದ್ರೆ ನಟ ಸಾರ್ವಭೌಮ ಟೈಟಲ್ ಬಗ್ಗೆ ಜನ ಏನು ಹೇಳ್ತಿದ್ದಾರೆ ನೋಡೋಣ ಬನ್ನಿ. ನಟ ಸಾರ್ವಭೌಮ ಅನ್ನೋ ಟೈಟಲ್ ಸಿಗೋಕೆ ಯೋಗ್ಯತೆ ಇರಬೇಕು, ಇದು ಅಪ್ಪು ಅವರಿಂದ ಬಿಟ್ಟು ಬೇರೆ ಯಾರಿಂದಾನೂ ಸಾಧ್ಯ ಇಲ್ಲ ಅಂತ ಅಭಿಮಾನಿಯೊಬ್ರು ವಿಶ್ ಮಾಡಿದ್ದಾರೆ. ಇನ್ನು ನಟ ಸಾರ್ವಭೌಮ ಅಂತ ಟೈಟಲ್ ಇಟ್ಟಮೇಲೆ ಅದರ ಮೌಲ್ಯ ದೊಡ್ಡದಾಗಿದೆ, ಇದರಿಂದ ಪುನೀತ್ ರಾಜ್ಕುಮಾರ್ ಅವ್ರ ಮೇಲಿನ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ ಅಂತ ಮತ್ತೊಬ್ಬ ಅಭಿಮಾನಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಟೈಟಲ್ ನಟ ಸಾರ್ವಭೌಮ ಅಂತ ಹೇಳ್ತಾ ಇದೆ. ಇಷ್ಟೊಂದು ದೊಡ್ಡ ಟೈಟಲ್ ಇಟ್ಟಮೇಲೆ ತುಂಬ ಜಾಗೃತರಾಗಿ ಕೆಲಸ ಮಾಡಬೇಕಾಗಿದೆ. ಸ್ಕ್ರಿಪ್ಟ್ ಬಗ್ಗೆ ಗಮನ ಹರಿಸಿ, ಮತ್ತೊಂದು ಇಂಡಸ್ಟ್ರಿ ಹಿಟ್ ಸಿನಿಮಾ ಇದಾಗಲಿ ಅಂತ ರಾಜವಂಶದ ಅಭಿಮಾನಿಯೊಬ್ರು ಶುಭ ಕೋರಿದ್ದಾರೆ. ಅಪ್ಪು ಸರ್, ಈ ಟೈಟಲ್ನ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಇಂತಹ ಅಪರೂಪದ ಟೈಟಲ್ ಸಿಗೋದು ಬಹಳ ಕಡಿಮೆ. ಟೈಟಲ್ ಸೂಪರ್ ಆಗಿದೆ, ಪೋಸ್ಟರ್ ಕೂಡ ಅದ್ಭುತವಾಗಿದೆ, ಬಹಳ ಖುಷಿಯಾಗ್ತಿದೆ ಅಂತ ಅಭಿಮಾನಿಯೊಬ್ರು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲ ಅಭಿಮಾನಿಗಳಂತೂ ಪವನ್ ಒಡೆಯರ್ ಅವ್ರಿಗೆ ಟೈಟಲ್ ತುಂಬಾ ಚೆನ್ನಾಗಿದೆ, ಸ್ಕ್ರಿಪ್ಟ್ ಕೂಡ ಅಷ್ಟೇ ಚೆನ್ನಾಗಿರಲಿ ಅಂತ ಕೇಳ್ಕೊಂಡಿದ್ದಾರೆ. ಇನ್ನು ಕೆಲವರು, ಸರ್ ದಯವಿಟ್ಟು ಈ ಟೈಟಲ್ ಬೇಡ, ಯಾಕಂದ್ರೆ ನಟ ಸಾರ್ವಭೌಮ ಅಂದರೆ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್ ಮಾತ್ರ, ನಾವು ಕೂಡ ಅಪ್ಪು ಅಭಿಮಾನಿ, ಆದರೆ ಅಣ್ಣಾವರ ಅಭಿನಯಕ್ಕೆ ಅವರನ್ನು ಹಾಗೆ ಕರೆಯೋದು, ಪುನೀತ್ ಅವರು ಆ ಮಟ್ಟಕ್ಕೆ ಇನ್ನೂ ಬಂದಿಲ್ಲ, ಈ ಟೈಟಲ್ ಬೇಡ ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಟೈಟಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ವಿಡಿಯೋನ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಬರ್ದು ತಿಳಿಸಿ. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.